ಆತ್ಮಹತ್ಯೆ ಮಾಡಿಕೊಂಡು ರೈತರನ್ನು ವ್ಯಸನಕ್ಕೆ ಗುರಿಯಾಗಿ ಕುಡಿದು ಸತ್ತನೆಂದು ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಆಮ್ ಆದ್ಮಿ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಎಂದು ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಸುಂದರ್ ಗೌಡ ಅವರು ತಿಳಿಸಿದರು. ಮೊನ್ನೆ ಹಾವೇರಿಯಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡದ್ದನ್ನ ಅಲ್ಲಿಯ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಹೆಂಡಕುಡದವರನ್ನು ಕೂಡ ಆತ್ಮಹತ್ಯೆಯಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡ ಅನ್ನುವಂತ ಒಂದು ಅವಮಾನಕರವಾದ ಮಾತನ್ನು ಹೇಳಿರುವುದು ರೈತರಿಗೆ ನಾವು ಎಷ್ಟರ ಮಟ್ಟಿಗೆ ಇವತ್ತು ಒತ್ತು ಕೊಟ್ಟಿದ್ದೀವಿ. ನಮ್ಮ ದೇಶದ ಬೆನ್ನೆಲುಬು ರೈತ ಆದರೂ ಕೂಡ ಇವತ್ತು ಸರ್ಕಾರ ಮದ್ಯ ಮತ್ತು ಹೆಂಡವನ್ನ ಒಂದು ಪ್ರಜೆಗಳ ಸುಖ ಮತ್ತು ಸಂತೋಷವನ್ನು ನಾಶ ಮಾಡುವ ಏಕಮಾತ್ರ ತಂತ್ರಗಾರಿಕೆಯಲ್ಲಿ ಖಜಾನೆಗೆ 65,000 ಕೋಟಿಯನ್ನು ಕೊಂಡುಕೊಂಡು ಈ ಇವತ್ತು ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಾಗ ಅವನನ್ನ ಅವಮಾನಕರವಾಗಿ ಮಾತಾಡಿರುವುದನ್ನ ಆಮ್ ಆದ್ಮಿ ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ. ಇದೇ ತರ ಮುಂದುವರೆದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಮಂತ್ರಿಗಳ ಮನೆಯ ಮುಂದೆ ನಾವು ಧರಣಿಯಲ್ಲಿ ಉಳಬೇಕಾಗಿದೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಂಡ ಮತ್ತು ಮದ್ಯಸಾರದಿಂದ 65,000 ಕೋಟಿಯನ್ನು ಸಾರ್ವಜನಿಕರ ಕುಟುಂಬದ ಸುಖ ಸಂಪತ್ತನ್ನು ನುಚ್ಚುನೂರು ಮಾಡಿ ಪಡೆಯುತ್ತಾ ಇರುವುದು ರಾಜ್ಯದ ನಿಜವಾದ ಬೆಳವಣಿಗೆಯೇ ಎಂದು ಪ್ರಶ್ನಿಸಿದರು. ಇವತ್ತು ನೀವು ಕಂಡಿರುವಂತೆ ಭ್ರಷ್ಟ ನಾಯಕರು, ಭ್ರಷ್ಟ ಸಚಿವರು, ಭ್ರಷ್ಟ ಅಧಿಕಾರಿಗಳು ಏನು ಸುಖ ಸುಮ್ಮನೆ ಕೋಟಿಗಟ್ಟಲೆ ರೂಪಾಯಿ ಬಂಗ್ಲೆಯಲ್ಲಿ ಕೋಟಿಗಟ್ಟಲೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಂಡು ಸಮಾಜವನ್ನು ಸರ್ವನಾಶ ಮಾಡಲಿಕ್ಕೆ ಹೊರಟಿರುವ ಈ ಸಮಾಜವನ್ನ ನಾವು ಡಿಜಿಟಲ್ ಇನ್ವೆಸ್ಟಿಗೇಷನ್ ಮುಖಾಂತರ ಅವರ ಆಸ್ತಿ ಮತ್ತು ಹಣವನ್ನು ಪತ್ತೆ ಹಚ್ಚುವ ಮುಖಾಂತರ ಅವರ ಆಸೆಯನ್ನು ಮುಟ್ಟುಗೋಲು ಹಾಕಿ ಸಾರ್ವಜನಿಕ ಸೇವೆಗೆ ಅದನ್ನು ಉಪಯೋಗ ಮಾಡಿದಲ್ಲಿ ಮಾತ್ರ ದೇಶವು ಭ್ರಷ್ಟಮುಕ್ತ ಆಗುತ್ತೆ. ಮತ್ತೆ ಭ್ರಷ್ಟರಿಗೆ ನಿಜವಾದ ನಾಗರಿಕ ಒಂದು ಹಕ್ಕನ್ನು ಕೂಡ ನಿರ್ನಾಮ ಮಾಡಿ ಅವರು ನವೀಕರಿಸುವ ಒಂದು ಪದ್ಧತಿಯನ್ನು ನಿರ್ನಾಮ ಮಾಡಬೇಕು, ಅವರಿಗೆ ನಿರಾಕರಣೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಪಕ್ಷದ ವತಿಯಿಂದ ಒತ್ತಿ ಹೇಳ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಲಿಂಗಾರಾಧ್ಯ, ಸದಸ್ಯರಾದ ಪುಟ್ಟರಾಜು ಉಪಸ್ಥಿತರಿದ್ದರು.